ಕಾಸಿನ್ ಸರ್ದಲ್ಲೂ ನಾನು ಪಾತ್ರ ಮಾಡಬೇಕಿತ್ತು, ಅದನ್ನು ಗುಡ್ ಬೀಟ್ ಕೊಡ್ತೀನಿ. ಕಾಸಿನ್ ಸರ್ದಲ್ಲಿ ಈ ಪಿಕ್ಚರಲ್ಲೂ ನಾನು ಪಾತ್ರ ಮಾಡಬೇಕಿತ್ತು. ಹೂಕಣೋ ರವಿ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ನಾನು 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 ಅಂತ ನಿನ್ನೆ ರಾಮಣ್ಣ ರಾಮಮೂರ್ತಿ ಅವರು ಅಣ್ಣ ಎಲ್ಲರೂ ಬಹಳ ಬಲವಂತ ಮಾಡಿದ್ರು. ಆದ್ರೆ ನಮಗೆ ಸಮಯ ಹೊಂದಿಸ್ಕೊಳ್ದೆ ಇರೋದಕ್ಕೋಸ್ಕರ ಈ ಚಿತ್ರದಲ್ಲಿ ಪಾತ್ರ ಮಾಡ್ಲಿಕ್ಕೆ ಆಗಿಲ್ಲ. ಅದರಿಂದ ಕ್ಷಮೆ ಕೇಳ್ತಾರೆ ಅಣ್ಣ. ಇನ್ನು ನಾಲ್ಕು ಸಿನಿಮಾ ಮಾಡೋಣ, ಎಲ್ಲರೂ ನಾನೇ ಇರ್ತೀನಿ. ಸೋಮಣ್ಣ ಅವ್ರು ಬರೀ ಎರಡು ಸಿನಿಮಾ ಅಂದ್ರು, ಯಾಕೆ ಅಂತ ಮಂತ್ರಿಗಳು ಹಿಂದೆ ಇರುವಾಗ ನಾಲ್ಕೇನು ಡಜನ್ ಸಿನಿಮಾ ಮಾಡ್ಬೋದು, ಒಳ್ಳೆಯ ಸಿನಿಮಾ. ಅಣ್ಣ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಹಳ ವೈಭವದಿಂದ ಮಾಡಿ ಬಹಳ ಆಡಂಬರದಿಂದ ಮಾಡಿ ಅಂತ ಹೇಳ್ತಿಲ್ಲ. ಇಂಥ ನಿರ್ದೇಶಕರನ್ನ, ಒಳ್ಳೆಯ ಕಥೆಗಳನ್ನ, ನಮ್ಮ ಮಣ್ಣಿನ ಕಥೆಗಳನ್ನ ಜನಕ್ಕೆ ನಿಜವಾಗಿ ತಲುಪಿಸಬೇಕಾದ ಒಳ್ಳೆಯ ವಿಷಯಗಳನ್ನ ತಲುಪಿಸುವಲ್ಲಿ ನಾವು ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಭಗವಂತ ನಮ್ಮ ಕೈ ಹಿಡ್ದೇ ಇಡ್ತಾನೆ. ಅದರಿಂದ ನಾನು ಹೇಳಿದ್ದೆ ಹೊರತು ನಿಮ್ಮಲ್ಲಿ ದುಡ್ಡು ಜಾಸ್ತಿ ಇದೆ ಆ ಥರ ಖಂಡಿತವಾಗ್ಲೂ ಅಲ್ಲ. ದುಡ್ಡು ಜಾಸ್ತಿ ಇರೋರು ಮುಂದುವರೆದು ಕೂತಿದ್ದಾರೆ. ಆದ್ರಿಂದ ಎಲ್ಲರೂ ಎಲ್ಲರೂ ಸೇರಿ ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿ ಸುಂದ್ರ ಹಾಡಿದ್ದು ಕೇಳಿ ಬಹಳ ವರ್ಷಗಳಾಗಿದ್ದು. ಸುಂದ್ರ ತುಂಬಾ ಚೆನ್ನಾಗಿ ಆಡಿದೆ. ಅಫ್ಕೋರ್ಸ್ ವಿಜಿ ವಿಜಿ ಮತ್ತೆ ನಮ್ಮ ಮುರುಳಿ ನಮ್ಮನೆ ಹುಡುಗರ ತರನೇ ಅವ್ರು ಯಾವಾಗ್ಲೂ. ತುಂಬಾ ತುಂಬಾ ಸಂತೋಷ ಅನ್ಸುತ್ತೆ ನೀನು ನಡ್ಕೊಳ್ಳೋ ರೀತಿ, ನೀನು ಮಾತಾಡೋ ರೀತಿ, ನಿನ್ನ ನೀನು ಅನ್ನೋದಕ್ಕಿಂತ ನಿನ್ನ ವ್ಯಕ್ತಿತ್ವ ಬಹಳ ಇಷ್ಟ ಆಗುತ್ತೆ ವಿಜಿ. ತುಂಬಾ ತುಂಬಾ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಅಂಡ್ ಹರ್ಷಿಕ, ಎಲ್ಲರ ಜೀವನದಲ್ಲೂ ಎಲ್ಲರನ್ನು ಕಳ್ಕೊಳ್ತೀವಿ. ನೀನು ಮೂರು ವರ್ಷ ಆಗಿದೆ ಅಂದ್ರೆ ನಮ್ಗೆ ಐದು ತಿಂಗಳಾಗಿದೆ ನಮ್ಮ ತಾಯಿ ಕಳ್ಕೊಂಡು. ಅದು ಕಣ್ಣೀರು ಅಫ್ಕೋರ್ಸ್, ಯಾರು ಯಾರನ್ನು ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವರೆಲ್ಲರೂ ನಮ್ಮ ಜೊತೆ ಇರ್ತಾರೆ, ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ನಮ್ಮ ಆಶೀರ್ವಾದ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಸಿನಿಮಾ, ಒಳ್ಳೆಯ ಹೆಸರು ನನ್ನ ಅಣ್ಣ ನನ್ನ ಜೊತೆ ಕೊಟ್ಟರು ತಂದು ಕೊಡ್ಲಿ. ಏಕೆಂದ್ರೆ ನಾನೇನಲ್ಲ ಅಣ್ಣ, ಮುಂದಿನ ಸಿನಿಮಾ ಎಲ್ಲ ನಾನು ಇರ್ತೀನಿ ಅಂತ. We'll be right back.